ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, ನಿಮಗೆಲ್ಲರಿಗೂ ಸಾಯಿರಾಮ್. ಮಕ್ಕಳೇ, ಸ್ವಾಮಿ ನಮಗೆಲ್ಲ ಒಂದು ಅದ್ಭುತವಾದ ಮಂತ್ರವನ್ನು ಕೊಟ್ಟಿದ್ದಾರೆ, ಸಮಸ್ತ ಲೋಕ ಸುಖಿನೋ ಭವಂತು. ಇದರರ್ಥ ನಾನು ಮಾತ್ರ ಅಲ್ಲ, ಎಲ್ಲರೂ, ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಸುಖವಾಗಿ ಸಂತೋಷವಾಗಿರಲಿ ಅಂತ. ಆದರೆ ಕೇವಲ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡೋದು, ನಾನು ಮಾತ್ರ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡೋದಕ್ಕೆ ಸ್ವಾರ್ಥ ಅಥವಾ ಮಮಕಾರ ಅಂತ ಹೇಳ್ತೀವಿ. ಈ ರೀತಿ ಮಮಕಾರ ಇದ್ದ ಒಬ್ಬ ವ್ಯಕ್ತಿಯ ಬಗ್ಗೆ ನಮ್ಮ ಸ್ವಾಮಿ ಒಂದು ಚಿಕ್ಕ ಕಥೆಯನ್ನು ಹೇಳಿದ್ದಾರೆ. ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿಯಲ್ಲಿ ಒಬ್ಬ ಶ್ರೀಮಂತ ಇರ್ತಾನೆ. ಆ ಶ್ರೀಮಂತಂಗೆ ತನ್ನ ಹತ್ರ ಸಾಕಷ್ಟು ದುಡ್ಡಿದೆ, ಅಧಿಕಾರ ಇದೆ ಅನ್ನುವ ದರ್ಪ. ಆದ್ರಿಂದ ಅವನು ಬೇರೆಯವ್ರನ್ನ ತುಂಬ ಕೀಳಾಗಿ ನಡೆಸ್ಕೋತಾ ಇರ್ತಾನೆ. ಅವರು ಮಾಡೋ ಸಣ್ಣ ಸಣ್ಣ ತಪ್ಪಿಗೂ ಕೂಡ ದೊಡ್ಡ ಶಿಕ್ಷೆಯನ್ನು ಕೊಡ್ತಾ ಇರ್ತಾನೆ. ಬೇರೆಯವ್ರ ಬಗ್ಗೆ ಯಾವತ್ತೂ ಯೋಚನೆನೇ ಮಾಡಲ್ಲ, ಕೇವಲ ತಾನು ತಾನು ಚೆನ್ನಾಗಿರ್ಬೇಕು ಅಷ್ಟೇ ಅವನ ಯೋಚನೆ ಇರುತ್ತೆ. ಒಂದು ಸರ್ತಿ ಏನಾಗುತ್ತೆ, ಆ ಶ್ರೀಮಂತನ ಹಸುಗಳು ಒಂದು ಕಡೆ ಮೇಯೋದಕ್ಕೆ ಹೋಗುತ್ತೆ. ಅದೇ ಜಾಗಕ್ಕೆ ಆ ಊರಲ್ಲಿ ಒಬ್ಬ ಬಡ ರೈತ ಇರ್ತಾನೆ. ಆ ಬಡ ರೈತನ ಹಸುಗಳು ಕೂಡ ಅದೇ ಜಾಗಕ್ಕೆ ಹೋಗುತ್ತೆ ಮೇಯೋದಕ್ಕೆ ಅಂತ. ಈ ಶ್ರೀಮಂತನ ಒಂದು ಎತ್ತುಗೂ ಹಾಗೂ ಈ ಬಡ ರೈತನ ಒಂದು ಎತ್ತಿಗೂ ಜಗಳ ಶುರುವಾಗುತ್ತೆ. ನೋಡ್ತಾ ನೋಡ್ತಾ ಜೋರ್ ಜೋರ್ ಜಗಳ ಮಾಡ್ಕೊಳ್ಳೋಕ್ಕೆ ಕಾಳಗನೇ ಶುರುವಾಗ್ಬಿಡುತ್ತೆ ಆ ಎರಡು ಎತ್ತುಗಳ ನಡುವೆ. ಈ ಬಡ ರೈತ ಪಾಪ ಅದನ್ನ ತಪ್ಪಿಸ್ಬೇಕು ಅಂತ ಪ್ರಯತ್ನ ಪಡ್ತಾನೆ. ಆದರೆ ಎತ್ತುಗಳು ಸಾಕಷ್ಟು ಬಲವಾಗಿರುತ್ತವೆ, ಇವನ್ ಕೈಲಿ ಏನೂ ಮಾಡೋದಕ್ಕಾಗಲ್ಲ. ಈ ಬಡ ರೈತನ ಎತ್ತು ಶ್ರೀಮಂತನ ಎತ್ತನ್ನ ತಿವಿದು ತಿವಿದು ಸಾಯಿಸೇ ಬಿಡತ್ತೆ. ಈಗ ಈ ಬಡ ರೈತನಿಗೆ ಬಹಳ ಭಯ ಆಗ್ಬಿಡತ್ತೆ. ಮೊದಲೇ ಶ್ರೀಮಂತ ಅವನಿಗೆ ಕೋಪ ಜಾಸ್ತಿ, ಇನ್ನೂ ಅವನ ಎತ್ತು ಸತ್ತೋಗಿದೆ ಅಂತ ಗೊತ್ತಾದರೆ ನನಗೆ ಏನು ಶಿಕ್ಷೆ ಕೊಡ್ತಾನೋ, ನನ್ನ ಊರಿಂದನೇ ಹೊರಗೆ ಕಳಿಸ್ಬಿಡ್ತಾನೆ, ನನಗೇನು ಮಾಡಲಿ, ಅವನಿಗೆ ಹೋಗಿ ಹೇಗೆ ಈ ವಿಷಯನ ತಿಳಿಸ್ಲಿ ಅಂತ ತುಂಬ ಭಯ ಪಟ್ಕೊಂಡು ಹೆದರ್ಕೊಂಡು ದಾರಿ ಉದ್ದಕ್ಕೂ ಅದೇ ಯೋಚನೆ ಮಾಡಿಕೊಂಡು ಓಡ್ಕೊಂಡು ಓಡ್ಕೊಂಡು ಹೋಗ್ತಾನೆ ಶ್ರೀಮಂತನ ಹತ್ರ. ಶ್ರೀಮಂತ ನೋಡ್ತಾನೆ ಈ ಬಡ ರೈತನ, ಏನು ಬಂದಿದ್ದು ಅಂತ ಕೇಳ್ತಾನೆ. ಈ ಬಡ ರೈತ ಏದುಸರು ಬಿಡ್ತಾ ಹೇಳ್ತಾನೆ ಭಯದಿಂದ, ಅದು ಸ್ವಾಮಿಗಳೇ, ನನ್ನಿಂದ ಒಂದು ತಪ್ಪಾಗ್ಬಿಟ್ಟಿದೆ, ದಯವಿಟ್ಟು ತಾವು ಕ್ಷಮಿಸ್ಬೇಕು. ಈ ದಿನ ನಿಮ್ಮೆತ್ತು ಮತ್ತು ನನ್ನೆತ್ತು ಒಂದೇ ಕಡೆ ಮೇಯ್ತಾ ಇದ್ವು, ಆಗ ನಿಮ್ಮೆತ್ತು ನನ್ನೆತ್ತನ್ನು ಸಾಯಿಸ್ಬಿಡ್ತು ಅಂತ ಹೇಳ್ತಾನೆ. ಸರಿಯಾಗಿ ಹೇಳಿದ್ನ ಬಡ ರೈತ, ಗಾಬರಿಯಲ್ಲಿ ತಪ್ಪಾಗಿ ಹೇಳ್ಬಿಟ್ಟಿದ್ದಾನೆ. ಶ್ರೀಮಂತ ಹೇಳ್ತಾನೆ, ನನ್ನೆತ್ತು ನಿನ್ನೆತ್ತನ್ನು ಸಾಯಿಸ್ತಾ ಏನು ಮಾಡೋಕ್ಕಾಗತ್ತೆ, ನಾವು ದೊಡ್ಡವರು ಮನುಷ್ಯರು, ನಾವೇ ಕಿತ್ತಾಡ್ತೀವಿ, ಜಗಳ ಮಾಡ್ಕೋತೀವಿ, ಪಾಪ ಆ ಮೂಕ ಪ್ರಾಣಿಗಳು, ಅವಕ್ಕೇನು ತಿಳಿಯತ್ತೆ, ಹೋಗಲಿ ಬಿಡು, ಪರವಾಗಿಲ್ಲ, ನಿನ್ನ ಮನೆಗೆ ಹೋಗು ಅಂತ ಹೇಳ್ತಾನೆ. ಆಗ ಆ ಬಡ ರೈತನಿಗೆ ತಾನು ತಪ್ಪಾಗಿ ಹೇಳಿದ್ದೀನಿ ಅಂತ ಗೊತ್ತಾಗತ್ತೆ. ಇಲ್ಲ ಇಲ್ಲ, ಹಾಗಲ್ಲ ಸ್ವಾಮಿಗಳೇ, ನಾನು ಭಯದಲ್ಲಿ ತಪ್ಪಾಗಿ ಹೇಳಿಬಿಟ್ಟೆ, ಅದೇನು ಅಂದರೆ ನನ್ನ ಎತ್ತು ನಿಮ್ಮ ಎತ್ತನ್ನು ಸಾಯಿಸ್ಬಿಡ್ತು ಅಂತ ಹೇಳ್ತಾನೆ. ತಕ್ಷಣ ಶ್ರೀಮಂತನ ವರಸೆನೇ ಬದಲಾಗತ್ತೆ. ಇಷ್ಟೊತ್ತು ಸಮಾಧಾನವಾಗಿದ್ದವನಿಗೆ ಈಗ ಭಯಂಕರ ಕೋಪ ಬಂದ್ಬಿಡತ್ತೆ. ಏನಂದೆ, ನನ್ನ ಎತ್ತನ್ನ ನಿನ್ನ ಎತ್ತು ಸಾಯಿಸ್ತಾ, ನೀನೇನು ಮಾಡ್ತಾ ಇದ್ದೆ, ಅವಾಗ ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಾ, ಅದು ಪ್ರಾಣಿ, ಅದಕ್ಕೆ ಬುದ್ಧಿ ಇಲ್ಲ, ನಿನಗೆ ಬುದ್ಧಿ ಇದೆ ತಾನೆ, ತಪ್ಪಿಸ್ಬೇಕಾಗಿತ್ತು ತಾನೆ, ಯಾರಲ್ಲಿ, ಇವನ್ನ ಆ ಮರಕ್ಕೆ ಕಟ್ಟಾಕಿ ಇವನಿಗೆ 100 ಚಡಿ ಇಟ್ಕೊಡಿ ಅಂತ ಆಜ್ಞೆ ಮಾಡಿಬಿಡ್ತಾನೆ. ಇದು ಸರಿನಾ ಮಕ್ಕಳೇ, ಬೇರೆಯವ್ರಿಗಾದರೆ ಅನ್ಯಾಯ, ನಮಗಾದರೆ ಅನ್ಯಾಯ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಮಮಕಾರ ಮತ್ತು ಅಹಂಕಾರ ಅನ್ನೋದು ಮಾನವನ ಎರಡು ದೊಡ್ಡ ಶತ್ರುಗಳು. ಕೇವಲ ನಾನು ಮಾತ್ರ ಚೆನ್ನಾಗಿರಬೇಕು, ನನ್ನ ಸುಖ ಮಾತ್ರ ಮುಖ್ಯ ಅಂತ ಯಾವತ್ತೂ ಯೋಚನೆ ಮಾಡಬಾರ್ದು. ಬೇರೆಯವ್ರ ಜಾಗದಲ್ಲಿ ನಿಂತ್ಕೊಂಡು ಅವ್ರಿಗೇನು ಅನ್ನಿಸ್ತಿರಬಹುದು, ಅವ್ರಿಗೇನು ಕಷ್ಟ ಆಗ್ತಿರಬಹುದು ಅಂತ ಕೂಡ ಯೋಚನೆ ಮಾಡಬೇಕು. ಬೇರೆಯವರು ನಮ್ಮ ಜೊತೆ ಹೇಗೆ ನಡ್ಕೋಬೇಕು ಅಂತ ನಾವು ಬಯಸ್ತೀವಲ್ಲ, ಹಾಗೆ ನಾವು ಬೇರೆಯವ್ರ ಜೊತೆ ನಡ್ಕೋಬೇಕು. ಅದಕ್ಕೆ ಸ್ವಾಮಿ ಯಾವಾಗಲೂ ಹೇಳ್ತಾರೆ, ಎಲ್ಲರನ್ನೂ ಪ್ರೀತಿ ಮಾಡಿ, ಎಲ್ಲರ ಸೇವೆ ಮಾಡಿ. ನಾವು ಕೂಡ ಅದನ್ನೇ ಅನುಸರಿಸೋಣ. ಸ್ವಾಮಿ ಹೇಳುವ ಮತ್ತೊಂದು ಚಿಕ್ಕ ಕಥೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಸಾಯಿರಾಮ್.